ಹಾಯ್ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಸೀಸನ್ ಟೈಮಲ್ಲಿ ಮಾಡಲೇಬೇಕಾದ ಒಂದು ತಿಂಡಿ ಹಲಸಿನ ಹಣ್ಣಿನ ಕಡುಬು, ಕೊಟ್ಟಿಗೆ ಅಥವಾ ಪೆಲತ ಗಟ್ಟಿ ಅಥವಾ ಜ್ಯಾಕ್ ಫ್ರೂಟ್ ಡಂಪ್ಲಿಂಗ್ಸ್ ಅಂತಲೂ ಕರಿಬೋದು. ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಕೆಲವರು ಹಲಸಿನ ಹಣ್ಣಿನ ಕಡುಬು ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಇಲ್ಲ ಕೆಲವೊಂದು ಸರಿ ಅದು ಬಾಳೆ ಎಲೆಗೆ ಅಂಟ್ಕೊಂಡು ತೆಗಿಯಕ್ಕೆ ಬರದೇ ಇರೋ ಥರ ಇರುತ್ತೆ. ಹಾಗಿರೋರು ದಯವಿಟ್ಟು ಈ ರೆಸಿಪಿನ ನೋಡಿ, ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಲಸಿನ ಹಣ್ಣಿನ ಕೊಟ್ಟಿಗೆ ಅಥವಾ ಕಡುಬು ಮಾಡೋದ್ರಿಂದ. ಹಲಸಿನ ಹಣ್ಣು ಒಂದು ಸೀಸನಲ್ ಹಣ್ಣಾಗಿರೋದ್ರಿಂದ ಇದನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಮಾಡೋಕ್ಕಾಗಲ್ಲ. ಹಲಸಿನ ಹಣ್ಣು ಸಿಗೋ ಟೈಮಲ್ಲಿ ಮಾತ್ರ ಮಾಡೋಕ್ಕಾಗೋದು. ನಮ್ಮ ಕಡೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಲಸಿನ ಹಣ್ಣಿನ ಕೊಚ್ಚಲು ಅಥವಾ ಹಲಸಿನ ಹಣ್ಣಿನ ಪೆರಟ್ಟಿ ಅಂತ ಮಾಡಿ ಇಡ್ತೀವಿ. ಇದು ಮಾಡಿದ್ರೆ ವರ್ಷ ಪೂರ್ತಿ ಹಲಸಿನ ಹಣ್ಣನ್ನು ಸವಿಬಹುದು. ಇದರ ವಿಡಿಯೋ ಲಿಂಕನ್ನು ನಾನು ಹಾಕಿರ್ತೀನಿ, ನಿಮಗೆ ಬೇಕು ಅಂದ್ರೆ ನೋಡ್ಕೊಳ್ಬಹುದು. ಹಲಸಿನ ಹಣ್ಣಿನ ಕೊಟ್ಟಿಗೆ ರುಚಿ ರುಚಿಯಾಗಿ ಅಂಟಿಲ್ಲದಂತೆ ಬರಲು ನಾವಿಲ್ಲಿ ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ. ನಾನಿಲ್ಲಿ ಕಾಲು ಕಪ್ಪಿನಷ್ಟು ಬಾಯಿಲ್ಡ್ ರೈಸ್ ಅಥವಾ ಕುಚ್ಚಲಕ್ಕಿ ತಗೊಂಡಿದ್ದೀನಿ. ಅದೇ ರೀತಿ ಒಂದು ಕಪ್ಪಿನಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ. ಈ ರೇಷಿಯೋ ಮೇಂಟೈನ್ ಮಾಡಿದ್ರೆ ನಮ್ಮ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 3-4 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕ್ತೀನಿ. ಇವಾಗ ಹಲಸಿನ ಹಣ್ಣು ನಾನಿಲ್ಲಿ ಇಷ್ಟು ತಗೊಂಡಿದ್ದೀನಿ. ಇದನ್ನು ನಮಗೆ ಬೀಜ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿದಾಗ ನಮಗೆಷ್ಟು ಅಕ್ಕಿ ತಗೊಂಡಿದ್ದೀವೋ ಅಷ್ಟೇ ಸಿಗಬೇಕು. ರುಬ್ಬಿದಂತಹ ತರಿತರಿಯಾದ ಮಿಶ್ರಣ, ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅಷ್ಟೇ ಸಿಗಬೇಕು. ಅದಕ್ಕೆ ಸರಿಯಾಗಿ ನೀವು ಹಲಸಿನ ಹಣ್ಣಿನ ತಗೊಳ್ಳಿ. ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವು ತರಿತರಿಯಾಗಿ ರುಬ್ಕೊಳ್ಬೇಕು, ಫೈನ್ ಆಗಿ ಅಂದರೆ ನುಣ್ಣಗೆ ರುಬ್ಕೊಳ್ಬೇಡಿ, ಅದು ರುಚಿ ಅಷ್ಟು ಚೆನ್ನಾಗಿ ಬರಲ್ಲ. ಆ ಥರನೂ ಮಾಡ್ಬೋದು, ಆದರೆ ನಾನಿಲ್ಲಿ ಈ ಥರ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ನಮ್ಮ ಬಾಯಿಗೆ ಸಣ್ಣ ಸಣ್ಣ ಹಲಸಿನ ಹಣ್ಣಿನ ತುಂಡುಗಳು ಸಿಗತ್ತೆ, ಆದ್ದರಿಂದ ಇದು ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಕೊಡತ್ತೆ. ನೋಡಿ, ಈ ಥರ ನಾನಿಲ್ಲಿ ರುಬ್ಬಿಟ್ಟು ತಂದಿದ್ದೀನಿ. ಇವಾಗ ನಾವು 3-4 ಗಂಟೆ ನೆನೆಸಿದಂತಹ ಅಕ್ಕಿಯನ್ನು 3-4 ಸರಿ ಚೆನ್ನಾಗಿ ತೊಳೆದು ಉಪ್ಪು ಹಾಕಿ, ಅದೇ ರೀತಿ 1/4 ಕಪ್ಪಿನಷ್ಟು ಕಾಯಿ ತುರಿ ಹಾಕಿ, ತುಂಬ ನುಣ್ಣಗಲ್ಲ, ಸ್ವಲ್ಪ ತರಿತರಿಯಾಗಿರೋ ಥರ ರುಬ್ಕೊಳ್ಬೇಕು. ಅದೇ ರೀತಿ ನಾನಿಲ್ಲಿ 1-3 ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಆದರೆ ತುಂಬ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕಡುಬು ಬಾಳೆ ಎಲೆಯಿಂದ ತೆಗಿಯಕ್ಕೆ ಬರಲ್ಲ, ಸ್ವಲ್ಪ ಅಂಟ್ಕೊಳ್ಳತ್ತೆ. ಇವಾಗ ಸ್ವಲ್ಪವೇ ಸ್ವಲ್ಪ ಅಂದರೆ 1-4 ಸ್ಪೂನ್ನಷ್ಟು ನೀರು ಹಾಕಿ, ಇದನ್ನು ನುಣ್ಣಗೆ ಬೇಡ, ತುಂಬ ನುಣ್ಣಗೆ ಬೇಡ, ಈ ಥರ ರುಬ್ಕೊಳ್ಬೇಕು. ತುಂಬ ಇಡ್ಲಿಗಾಗೋ ಥರ ತುಂಬ ದೊಡ್ಡ ದೊಡ್ಡ ತರಿನೂ ಬೇಡ, ಅದೇ ರೀತಿ ತುಂಬ ನುಣ್ಣಗಾಗೋದು ಬೇಡ, ಈ ಥರ ಇರಬೇಕಿದು. ಇವಾಗ ನಾವು ತರಿತರಿಯಾಗಿ ರುಬ್ಬಿದ ಹಲಸಿನ ಹಣ್ಣಿನ ಮಿಶ್ರಣಕ್ಕೆ ನಮ್ಮ ಅಕ್ಕಿ ಹಿಟ್ಟಿನ ರುಬ್ಬಿನ ಮಿಶ್ರಣವನ್ನು ನಾನು ಸೇರಿಸ್ತಾ ಇದ್ದೀನಿ. ಇದರ ಕನ್ಸಿಸ್ಟೆನ್ಸಿ ಕೂಡ ತುಂಬ ಇಂಪಾರ್ಟೆಂಟು. ಇದು ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು ಹಿಟ್ಟು. ನೋಡಿ, ಈ ಥರ ಇರಬೇಕು. ಫ್ರೆಶ್ ಹಲಸಿನ ಹಣ್ಣು ಇಲ್ಲಾಂದರೆ ಹಲಸಿನ ಹಣ್ಣಿನ ಕೊಚ್ಚಲು ಅಥವಾ ಹಲಸಿನ ಹಣ್ಣಿನ ಪೆರಟಿ ಕೂಡ ಉಪಯೋಗ ಮಾಡಿಕೊಳ್ಬೋದು. ಹಲಸಿನ ಹಣ್ಣಿನ ಕೊಚ್ಚಲು ಮಾಡೋ ವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೋಡಿ, ಈ ಥರ ಹಿಟ್ಟು ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಬಾಳೆಲೆಯನ್ನು ಒಲೆಯಲ್ಲಿ ಅಥವಾ ಸ್ಟವ್ ಮೇಲೆ ಬಾಡಿಸ್ಕೊಳ್ಬೇಕು, ಈ ಥರ ಬಾಡಿಸ್ಕೊಳ್ಬೇಕು. ಇವಾಗ ನಾವು ಮಾಡಿದಂಥ ಹಿಟ್ಟನ್ನು ಒಂದು ಸೌಟಲ್ಲಿ ತಗೊಂಡು ಈ ಥರ ತೆಳ್ಳಗೆ ಹರಡ್ಕೊಳ್ಬೇಕು. ನೀವು ಎರಡೆರಡು ಹರಡ್ಕೊಳ್ಬೋದು, ಇಷ್ಟು ದೊಡ್ಡ ಬಾಳೆಲೆಯಲ್ಲಿ ತುಂಬ ದಪ್ಪಗೆ ಹರಡ್ಕೊಳ್ಬಾರ್ದು, ಅದೇ ರೀತಿ ತುಂಬ ತೆಳ್ಳಗೂ ಹರಡ್ಕೊಳ್ಬಾರ್ದು. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇದನ್ನು ಹೀಗೆ ಹರಡ್ಕೊಂಡು ಮಡಚ್ಕೊಳ್ಬೇಕು. ಎಲ್ಲ ಹಿಟ್ಟನ್ನು ಈ ಥರ ಬಾಳೆಲೆಯಲ್ಲಿ ಮಡಚಿ ಇಡ್ಬೋದು. ಅದೇ ರೀತಿ ನೀವು ಹಲಸಿನ ಹಣ್ಣಿನ ಎಲೆಯಲ್ಲಿ ಕೊಟ್ಟೆ ಕಡುಬು ಅಂತಲೂ ಮಾಡ್ತಾರೆ. ಈ ಹಿಟ್ಟನ್ನು ಹಲಸಿನ ಹಣ್ಣಿನ ಎಲೆಯಲ್ಲಿ ಹಾಕಿ ಕೂಡ ಮಾಡ್ಬೋದು. ಇವಾಗ ನಾವು ಇದನ್ನು ಮಡಚ್ತಾ ಇದ್ದಾಗೆ ನೀರು ಕುದಿಯಕ್ಕೆ ಇಡಬೇಕು. ನಾವು ಇಡ್ಲಿ ಮಾಡೋ ಕುಕ್ಕರ್ ಅಲ್ಲೇ ಮಾಡ್ಬೋದು, ಇಲ್ಲ ಅಟ್ಟಿನೊಳಗೆ ಅಂತ ಕರಿತೀವಿ ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ, ಅದರಲ್ಲಿ ಆದರೂ ನೀವು ಬೇಯಿಸ್ಕೊಳ್ಬೋದು. ನಾರ್ಮಲ್ಲಿ ಕಡುಬು ಅಥವಾ ಕೊಟ್ಟಿಗೆ ಅಥವಾ ನೀವು ಇಡ್ಲಿ ಯಾವ ಥರ ಬೇಯಿಸ್ಕೊಳ್ತೀರೋ ಅದೇ ರೀತಿ ಬೇಯಿಸ್ಕೊಳ್ಳೋ ಅಂಥದ್ದಿಲ್ಲಿ. ಈಗ ನಾನು ನೀರು ಕೂಡ ಕುಡಿಲಿಕ್ಕೆ ಇಟ್ಟಿದ್ದೀನಿ, ಅದು ಕುದೀತಾ ಇದೆ. ಇವಾಗ ನಾವು ಮಡಚಿಟ್ಟಂತಹ ಕಡುಬನ್ನು ನಾನು ಬೇಯಕ್ಕಿಡ್ತೀನಿ ಮಧ್ಯಮ ಉರಿಯಲ್ಲಿ. 45 ನಿಮಿಷ ಅಂದರೆ 3/4 ಗಂಟೆಗಳ ಕಾಲ ಇದು ಬೇಯಬೇಕು. ಹೀಗೆ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸಿ ಕಡುಬು ಮಾಡಿದ್ರೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ತುಪ್ಪ ಹಾಗೂ ಚಟ್ನಿ ಬೇಕಾದಲ್ಲಿ ಚಟ್ನಿ, ಇಲ್ಲ ಬರೀ ತುಪ್ಪದೊಂದಿಗಾದರೂ ಸವಿಬಹುದು. ನಾನಿಲ್ಲಿ ಶುಂಠಿ ಚಟ್ನಿ ಮಾಡಿದ್ದೀನಿ. ಯಾಕೆ ಶುಂಠಿ ಚಟ್ನಿ ಮಾಡಿದ್ದೀನಿ ಅಂದರೆ, ಚಕ್ಕಕ್ಕೆ ಚುಕ್ಕು ಮಾಂಗಕ್ಕೆ ತೇಂಗ ಅನ್ನೋ ಒಂದು ಮಾತಿದೆ. ಅಂದರೆ ಜಾಸ್ತಿ ಹಲಸಿನ ಹಣ್ಣು ತಿಂದರೆ ಸ್ವಲ್ಪ ಶುಂಠಿ ತಿಂದರೆ ಜೀರ್ಣಕ್ಕೆ ಸಹಕಾರಿಯಾಗತ್ತೆ. ಅದೇ ರೀತಿ ಮಾವಿನ ಹಣ್ಣು ಜಾಸ್ತಿಯಾಗಿ ತಿಂದುಬಿಟ್ರೆ ಸ್ವಲ್ಪ ತೆಂಗಿನಕಾಯಿ ತಿಂದರೆ ಜೀರ್ಣಕ್ಕೆ ಸಹಕಾರಿಯಾಗತ್ತೆ ಅಂತ ಹಿಂದಿನವರ ಒಂದು ಮಾತಿದೆ. ನೋಡಿ ಸ್ನೇಹಿತರೆ, ರುಚಿ ರುಚಿಯಾದ ಎಲ್ಲರ ಅಚ್ಚುಮೆಚ್ಚಿನ ಹಲಸಿನ ಹಣ್ಣಿನ ಕಡುಬು ಅಥವಾ ಕೊಟ್ಟಿಗೆ ಸವಿಯಲು ಸಿದ್ಧವಾಗಿದೆ. ತುಂಬ ಧನ್ಯವಾದಗಳು.